ಕಂಪಲ್ಸರಿ ಸಿಎಂ ತವರು ಜಿಲ್ಲೆಗೆ ಬಂದಿದ್ದೀರಾ? ಸಿಎಂ ತವರು ಜಿಲ್ಲೆ ಜನರ ರೆಸ್ಪಾನ್ಸ್ ಹೆಂಗಿದೆ? ಸಿಎಂ ತವರು ಜಿಲ್ಲೆಯಲ್ಲಿ ನಿನ್ನೆ ದಿನ ನನಗೆ ನವಲಗುಂದದಲ್ಲಿ ಎಪ್ಸೂರು ಗ್ರಾಮದಲ್ಲಿ ಏನು ಗ್ರಾಮ ವಾಸ್ತವ್ಯ ಮಾಡಿದ್ದೆ. ಸಿಎಂ ಅವರ ತವರು ಜಿಲ್ಲೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ನಿನ್ನೆ ಎಲ್ಲ ಭಾಷಣ ಮಾಡ್ಕೊಂಡವ್ರಲ್ಲ ರಾಜ್ಯಪಾಲರದು, ನಾಳೆ ಮಾತನಾಡ್ತೀನಿ, ನಾಳೆ ಹೋಗ್ತಾ ಇದ್ದೀನಿ ಸದನಕ್ಕೆ. ಒಂದು ಕುಟುಂಬ ಹದಿನೈದು ವರ್ಷದಿಂದ ಒಂದು ಆಕ್ಸಿಡೆಂಟ್ನಲ್ಲಿ ಒಬ್ಬ ಯುವಕನಿಗೆ ಒಂದು ಸ್ಪೈನಲ್ ಕಾರ್ಡ್ ಏನು ಏಟ್ ಆಗಿದೆ, ಡ್ಯಾಮೇಜ್ ಆಗಿದೆ. ಮನೆ ಮಠ ಎಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ ಚಿಕಿತ್ಸೆಗೆ, ಮನೆ ಮಠ ಇಲ್ಲ. ಇವತ್ತು ಸಹ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಬೇಕು ಅಂತ 15 ವರ್ಷದಿಂದ ಆ ಕುಟುಂಬ ಬೀದಿಗೆ ಏನು ಬಂದಿದೆ. ನನ್ನ ದೃಷ್ಟಿಯೆಲ್ಲ ಅಂಥ ಜನಗಳ ಮೇಲೆ ಇವತ್ತು ನಿನ್ನೆ ರಾತ್ರಿ ಒಂದು ಕಾರ್ ಮಾಡ್ಕೊಂಡು 11 ಗಂಟೆ ರಾತ್ರಿನಲ್ಲಿ ನಾನು ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಹಳ್ಳಿಗೆ ನಿಮ್ಮ ಹಾವೇರಿ ಜಿಲ್ಲೆಯಿಂದ ಬಂದಿದ್ದಾರೆ. ಹಾವೇರಿ ಪಟ್ಟಣದವರು ಊರೇ ಸಂಗೂರು ಗ್ರಾಮದಿಂದ ಬಂದಿದ್ದಾರೆ. ಆ ತಾಯಿ ಆ ಮಗನ ಪರಿಸ್ಥಿತಿ, ತಂಗಿ ಇಬ್ಬರು ಕಾಲಿಡಿದ ಕಣ್ಣಲ್ಲಿ ನೀರಾಗ್ತಾರೆ. ಇವತ್ತು ಗತಿ ಇಲ್ಲ, ಎರಡು ತಿನ ಊಟಕ್ಕೆ ಗತಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ. ನನ್ನ ದಿನ ಬಂದಿರು ನನ್ನ ಮುಂದೆ 15 ವರ್ಷ ನಾನು ಹೇಳಿದೆ, ಅಲ್ಲಪ್ಪ ನಾನು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಬರಲಿಲ್ಲ, ಯಾರು ನಿಮ್ಗೆ ಅವತ್ತು ಹೇಳಲಿಲ್ವ ಅಂತ. 15 ವರ್ಷದ ಯಾಕೆ ನನ್ನ ಹತ್ರ ಬರಲಿಲ್ಲ ನಮಗೆ ಗೊತ್ತಾಗಲಿಲ್ಲ. ನನಗೆ ಮೊನ್ನೆ ಇತ್ತೀಚೆಗೆ ಯಾರೋ ಹೇಳಿದ್ರು ನಿಮ್ಗೆ ಏನಾದ್ರೂ ಪರಿಹಾರ ಸಿಕ್ಕಿದ್ರು ಕುಮಾರಸ್ವಾಮಿಯಿಂದ ದೊರಕ್ಬೋದು ಅಂತ ಹೇಳಿ, ಅದಕ್ಕೆ ನಿಮ್ಮನ್ನು ಹುಡುಕೊಂಡು ಇಲ್ಲಿ ಬಂದಿದ್ದೀನಿ ಇಲ್ಲಿದ್ದೀರಿ ಅಂತ ಹೇಳಿ ನಿನ್ನೆ ನಿಜವಾದ ಚಿತ್ರಣ ನಿಮ್ಮ ಜಿಲ್ಲೆಯಲ್ಲಿ ಏನಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ 20 ಲಕ್ಷ 30 ಲಕ್ಷ ಖರ್ಚು ಮಾಡ್ತಕ್ಕಂಥವ್ರು ಪ್ರತಿನಿತ್ಯ ನನ್ನ ಮನೆ ಹತ್ರ ಬರ್ತಕ್ಕಂಥದ್ದು ದೊಡ್ಡ ಲಿಸ್ಟೇ ಕೊಡಬಲ್ಲೆ. ಸ್ವಸ್ಥ ಯುವಕನಿಗೆ ಏನಾದರೂ ಸರ್ ನಿನ್ನೆ ದಿನ ಸದ್ಯಕ್ಕೆ 25,000 ಕೊಟ್ಟಿದ್ದೇನೆ ಆ ಕುಟುಂಬ ಬಿಟ್ಟು ರಾತ್ರಿ 11 ಗಂಟೆ. ಅವರಿಗೆ ಇನ್ನು 3 ತಿಂಗಳು ಸಮಾಧಾನವಾಗಿ ಟ್ರೀಟ್ಮೆಂಟ್ ಏನೋ ಅಲ್ಲೆಲ್ಲ ಹುಬ್ಳಿನಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸೇರ್ತಾ ಇದ್ದಾರೆ. ಸೇರಿಸೋದಕ್ಕೆ 25,000 ದುಡ್ಡು ಕೊಟ್ಟಿದ್ದೇನೆ. 3 ತಿಂಗಳಾದ ಮೇಲೆ ಸರ್ಕಾರ 200% ಬರ್ತದೆ, ಏನು ಭಯ ಬೀಳೋದು ಬೇಡ. ನೀವೇನು ಖರ್ಚು ಮಾಡಿ ನಿಮ್ಮ ಮನೆ ಮಠ ಎಲ್ಲ ಹಾಳು ಮಾಡ್ಕೊಂಡಿದ್ದೀರಿ, ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟು ಕಳಿಸಿದ್ದೆ. ಈ ಬಾರಿ ಸ್ಪಷ್ಟವಾದ ಬಹುಮತದ ಸರ್ಕಾರ ನಾಡಿನ ಜನತೆಯ ಸಮಸ್ಯೆಗಳಿಗೆ ಪರಿಹಾರ ತರಲಿ ಜನತೆ ತೀರ್ಮಾನ ಮಾಡಿದ್ದಾರೆ. ಸ್ಪಷ್ಟ ಬಹುಮತದ ಸರ್ಕಾರ ಜನತೆ ನೀಡುತ್ತೆ. ಯಾವ ಗೊಂದಲ ಇಲ್ಲ ಈ ಬಾರಿ, ನಾವು ಗೊಂದಲ ಮಾಡಿಲ್ಲ. ರಾಷ್ಟ್ರೀಯ ಪಕ್ಷಗಳೇ ಪ್ರತಿಯೊಂದು ಸಂದರ್ಭದಲ್ಲಿ ಗೊಂದಲ ಮಾಡಿರೋದು. ನಾಳೆಯ ದಿನ ಇದೇ ವಿಷಯಗಳನ್ನ ವಿಧಾನಸಭೆಯಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ನಾಯಕರು ಕೂರಿಸ್ಕೊಂಡೆ ಮಾತಾಡೋದಕ್ಕೆ ಸಿದ್ಧವಾಗಿದ್ದೇನೆ. ನಾಳೆ ದಿನ ರಾಜ್ಯಪಾಲರ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ನನ್ನ ಕಾರ್ಯಕ್ರಮ ಮೊಟಕುಗೊಳಿಸಿ ನಾಳೆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ.